ಸ್ಟೂಡೆಂಟ್ಸ್, ಬಿಡಿಎ ಕ್ಯೂ ಎ ಬಿಡಿ ಸಬ್ಜೆಕ್ಟ್ ಅಲ್ಲಿ ಸ್ಟಾಟಿಸ್ಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ನೋಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡೋದಕ್ಕೂ ಕೂಡ ನಮಗೆ ಇಂಡಿವಿಜುವಲ್ ಸೀರೀಸ್ ಆಗಿದೆ, ಓಕೆನಾ, ಹಾಗೆ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿದೆ, ಹಾಗೆ ಕಂಟಿನ್ಯೂಸ್ ಸೀರೀಸ್ ಅಲ್ಲೂ ಕೂಡ ಬರುತ್ತೆ, ಓಕೆನಾ. ನಾವು ಫಸ್ಟ್ ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಗೆ ಫಾರ್ಮುಲಾ ಏನು, ಓಕೆನಾ. ನೋಡಿ, ಸ್ಟ್ಯಾಂಡರ್ಡ್ ಡಿವಿಯೇಷನ್ ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ ಈ ತರ ರೆಪ್ರೆಸೆಂಟ್ ಮಾಡ್ತೀವಿ, ಓಕೆನಾ. ಇದಕ್ಕೆ ಫಾರ್ಮುಲಾ ಏನಪ್ಪಾ ಅಂದ್ರೆ ಸಮೇಷನ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಹೋಲ್ ರೂಟ್ ಅಂತ ಮಾಡ್ತೀವಿ. ಏನಿದು ಸಮೇಷನ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎನ್ ಹೋಲ್ ರೂಟ್ ಅಂತ ತುಂಬಾ ಸಿಂಪಲ್ ಫಾರ್ಮುಲಾ, ಓಕೆನಾ. ಈಗ ನಾವು ಇದನ್ನ ನಾವು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಎರಡು ಮೆಥಡ್ ನಲ್ಲಿ ಮಾಡಬಹುದು. ಒಂದು ಆಕ್ಚುಯಲ್ ಮೀನ್ ಮೆಥಡ್ ಅಲ್ಲಿ ಮಾಡಬಹುದು, ಇನ್ನೊಂದನ್ನ ಅಸ್ಯೂಮ್ಡ್ ಮೀನ್ ಮೆಥಡ್ ಅಲ್ಲಿ ಮಾಡಬಹುದು. ಆಕ್ಚುಯಲ್ ಮೀನ್ ಮತ್ತೆ ಅಸ್ಯೂಮ್ಡ್ ಮೀನ್. ಈಗ ಆಕ್ಚುಯಲ್ ಮೀನ್ ಅಂದ್ರೆ ಫಸ್ಟ್ ಇದನ್ನ ಟೋಟಲ್ ಮಾಡಿ ಎಷ್ಟು ಬರುತ್ತೋ ಹೇಳಿ ನೋಡಿ. 90 120 140 12 ಎಷ್ಟಾಯ್ತು 150 ಬರ್ತಾ ಇದೆ. ಸಿ, ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಮೀನ್ ಇಸ್ ಈಕ್ವಲ್ಸ್ ಟು ಸಮೇಷನ್ ಎಕ್ಸ್ ಡಿವೈಡೆಡ್ ಬೈ ಎನ್ 150/5 ಅಂದ್ರೆ ಎಷ್ಟು ಬರುತ್ತಪ್ಪ 30 ಬರ್ತಾ ಇದೆ, ಕರೆಕ್ಟ್ ಎಸ್ ಅದು. ಹಾಗಾದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಎಕ್ಸ್ ಮೈನಸ್ ಎ ಅಂತ ಕರಿತೀವಿ, ಇದನ್ನ ಸ್ಮಾಲ್ ಎಕ್ಸ್ ಅಂತ ಕರಿತೀವಿ. ಏನಂತ ಹೇಳ್ತೀನಿ, ಸ್ಮಾಲ್ ಎಕ್ಸ್. ಸಿ, ಎ ಅಂದ್ರೆ ಎಷ್ಟಪ್ಪ ಬಂದಿದೆ ಮೀನ್ 30 ಬಂದಿದೆ, ಕರೆಕ್ಟ್. ಹಾಗಾದ್ರೆ 10 - 30 - 20 20 - 30 - 10 10 - 20 ಕರೆಕ್ಟ್. ಇದನ್ನ ಸ್ಕ್ವೇರ್ ಮಾಡ, ಏನ್ ಮಾಡ, ಸ್ಕ್ವೇರ್. ಸ್ಕ್ವೇರ್ ಮಾಡಿದ್ರೆ 20 × 20 ಅಂದ್ರೆ 400, -×-+ (10×10) = 100. ಇದು 0, ಇದು 100, ಇದು 400. ಟೋಟಲ್ ಮಾಡಿದ್ರೆ ಎಷ್ಟಪ್ಪ ಬರುತ್ತೆ 1000 ಬರ್ತಾ ಇದೆ. ಇದನ್ನೇ ಸಮೇಷನ್ ಎಕ್ಸ್ ಸ್ಕ್ವೇರ್ ಅಂತ ಹೇಳ್ತೀವಿ. ಈಗ ಸಮೇಷನ್ ಎಕ್ಸ್ ಸ್ಕ್ವೇರ್ ಈಸ್ 1000, ಎನ್ ಇಸ್ ಈಕ್ವಲ್ಸ್ ಟು 5. ಈಗ ನೀವೇ ಹೇಳಿ ಎಷ್ಟು ಬರುತ್ತೆ 200 ಗೆ ಎಷ್ಟು ಬರುತ್ತಪ್ಪ, ಎಷ್ಟು ಬರುತ್ತೆ ರೂಟ್ ತೆಗಿ, ರೂಟ್ ತೆಗಿಯಕ್ ಬರಲ್ವಾ, ರೂಟ್ ತೆಗಿಯೋದಕ್ಕೆ ರೂಟ್ ತೆಗಿಯೋದು ಗೊತ್ತಿಲ್ಲ ನಾ ಹಿಂಗೆ ಅಂತ ಇಲ್ಲಿದೆ ನೋಡ, ತೆಗಿಬೇಕು ನೋಡು. 200 ರೂಟ್ 14.14 ಬರ್ತಾ ಇದೆ, ಎಷ್ಟು ಬರುತ್ತೆ 14.14, ಇದು ಆನ್ಸರ್, ಓಕೆನಾ. ಈಗ ನಾನು ಇನ್ನೊಂದು ಮೆಥಡ್ ಅಲ್ಲಿ ಇದು ಏನಂತ ಹೇಳ್ತೀವಿ ಆಕ್ಚುಯಲ್ ಮೀನ್, ಕರೆಕ್ಟ್. ಸಪೋಸ್ ನಾವು ಮೀನ್ ಕ್ಯಾಲ್ಕುಲೇಟ್ ಮಾಡಿಲ್ಲ ಅಂತ ಅನ್ಕೋಣ, ಆಕ್ಚುಯಲ್ ಮೀನ್ ಕ್ಯಾಲ್ಕುಲೇಟ್. ಇದರಲ್ಲಿ ಯಾವ್ದಾದ್ರೂ ಸೆಂಟರ್ ಯಾವ್ದು ಬರುತ್ತಪ್ಪ 30 ಬರುತ್ತೆ, 30 ತಗೊಂಡ್ರೆ ಆವಾಗ 30 ಅಸ್ಯೂಮ್ಡ್ ಮೀನ್ ಅಂತ ತಗೊಂಡು 30 ಏನ್ ಮಾಡ್ತೀವಿ ಅಸ್ಯೂಮ್ಡ್ ಮೀನ್ ಅಂತ ತಗೊಂಡು 10 - 30 - 20 - 20 - 30 ಸೇಮ್ ಆನ್ಸರ್ ಬರುತ್ತೆ, ಯು ವಿಲ್ ಗೆಟ್ ದ ಸೇಮ್ ಆನ್ಸರ್. ಅರ್ಥ ಆಗ್ತಿದೆ, ಆಕ್ಚುಯಲ್ ಮೀನ್ ಬೇಕಾದ್ರೂ ಮಾಡಬಹುದು, ಅಸ್ಯೂಮ್ಡ್ ಮೀನ್ ಬೇಕಾದ್ರೂ ಮಾಡಬಹುದು, ಯಾವ್ದ್ರಲ್ಲಿ ಮಾಡಿದ್ರು ಕರೆಕ್ಟ್ ಆಗಿರ್ತಕ್ಕಂತ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ ಇದು? ಈಗ ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಯ್ತು, ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಹೆಂಗಿರುತ್ತೆ ಅಂತ ನೋಡೋಣ. ಬರ್ಕೊಡಿ ಇದನ್ನ.